ನಮ್ಮ ಟಿವಿಯ ಎಲ್ಲ ವೀಕ್ಷಕ ಬಾಂಧವರಿಗೆ ಹೃದಯಪೂರ್ವಕ ಸ್ವಾಗತ. ಕೇಶವ ಸ್ಮೃತಿ ಸಂವರ್ಧನ ಸಮಿತಿ ಸಂಗನಿಕೇತನ ಮಂಗಳೂರು ಹಾಗೂ ನಮ್ಮ ಟಿವಿಯ ಸಹಯೋಗದೊಂದಿಗೆ ಪ್ರಸ್ತುತಪಡಿಸುವಂತಹ ಆರೋಗ್ಯಕ್ಕಾಗಿ ಯೋಗ ಈ ಒಂದು ಸಂಚಿಕೆಯ ಮಾಲಿಕೆಯಲ್ಲಿ ಕುಳಿತುಕೊಂಡು ಕೆಲವು ಮಾಡುವ ಆಸನಗಳು, ಅದರಲ್ಲಿ ವಿಶೇಷವಾಗಿ ನಮ್ಮ ಶ್ವಾಸಕೋಶದ ಸಾಮರ್ಥ್ಯ ಹೆಚ್ಚಾಗಲಿಕ್ಕೆ ಹಾಗೆ ದೇಹದ ರೋಗ ನಿರೋಧಕ ಶಕ್ತಿ ಇಮ್ಯುನಿಟಿ ಪವರ್ ಹೆಚ್ಚಾಗಲಿಕ್ಕಿರುವಂತಹ ಕೆಲವು ಆಯುಧ ಭಂಗಿಗಳನ್ನು ಗಮನಿಸೋಣ ಬಂಧುಗಳೇ. ಈಗಾಗಲೇ ನಾವೆಲ್ಲ ತಿಳಿದಂತೆ ಯೋಗವನ್ನು ಅಧಿಕೃತವಾಗಿ ವೈಜ್ಞಾನಿಕವಾಗಿ ನಮಗೆ ಪರಿಚಯ ಮಾಡಿಕೊಟ್ಟಂತಹ ಋಷಿ ಮುನಿ ಪತಂಜಲಿಯವರು, ಅವರ ಪತಂಜಲ ಯೋಗದರ್ಶನದಲ್ಲಿ 8 ಮೆಟ್ಟಲುಗಳು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ, ಯೋಗ ಚಿತ್ತ ವೃತ್ತಿ ನಿರೋಧ ಅಂತ ಯೋಗದ ಮುಖ್ಯ ವ್ಯಾಖ್ಯಾನ. ಇದಿಷ್ಟು ಮಾಹಿತಿಗಳು ನಾವು ಸಾಮಾನ್ಯವಾಗಿ ಯೋಗ ಕಲಿಯುವಾಗ ತಿಳಿದಿರಬೇಕಾಗ್ತದೆ ಬಂಧುಗಳೇ. ಅದಕ್ಕೆ ಯೋಗ ಎನ್ನುವ ಪದ ಸಂಸ್ಕೃತ ಮೂಲಧಾತುವಾದ ಯುಜ್ ಎಂಬುದರಿಂದ ಬಂದಿದೆ. ಕೂಡಿಸು, ಜೋಡಿಸು, ಸೇರಿಸು, ಒಂದಾಗಿಸು ಎನ್ನುವ ಅರ್ಥಗಳನ್ನು ಕೊಡುತ್ತದೆ. ಅಂತಹ ಭಾರತೀಯ ಸಂಸ್ಕೃತಿ ಕಲೆಯಾದ ಯೋಗದ ಅಷ್ಟಾಂಗ ಯೋಗದ ಮೂರನೇ ಮೆಟ್ಟಿಲೆ ಆಸನ, ಕೆಲವು ಆಯುಧ ಆಸನಗಳನ್ನು ಗಮನಿಸೋಣ. ಇದೀಗ ನಮ್ಮೊಂದಿಗೆ ಇದರ ಪ್ರಾತ್ಯಕ್ಷತೆಗೆ ಆಕಾಂಕ್ಷ ಅದನ್ನು ಪ್ರಸ್ತುತಪಡಿಸ ಇದ್ದಾಳೆ ಬಂಧುಗಳೇ. ಆರಂಭದಲ್ಲಿ ಯೋಗ ಮಂತ್ರದೊಂದಿಗೆ ಪ್ರಾರಂಭ ಮಾಡೋಣ. ಒಮ್ಮೆ ಇಷ್ಟ ದೇವರನ್ನು ನೆನೆಸಿಕೊಂಡು ಪತಂಜಲಿ ನಮನ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲ್ಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಆರಂಭದಲ್ಲಿ ಯೋಗ ಪ್ರಾರಂಭ ಮಾಡುವ ಆರಂಭದಲ್ಲಿ ಮನಸ್ಸನ್ನು ಒಂದೆಡೆ ಏಕಾಗ್ರತೆಗೆ ಶಾಂತ ಭಾವನೆ ತರಲಿಕ್ಕೆ, ಶಾಂತ ಸ್ಥಿತಿ ನಿರ್ಮಾಣ ಮಾಡಲಿಕ್ಕೆ ಧ್ಯಾನ. ಬೆನ್ನು ಕುತ್ತಿಗೆ ಶಿರಸ್ಸು ನೇರ, ದೇಹ ಸಡಿಲ, ಕಣ್ಣು ಮುಚ್ಚಿ ಆಂತರಿಕ ವಿಷಯಗಳಾದ ಶ್ವಾಸೋಚ್ಛಾಸವನ್ನೇ ಗಮನಿಸೋಣ. ಯಾವುದಾದ್ರೊಂದು ಆಸನ ಆಯ್ಕೆ ಮಾಡ್ಬೋದು. ತೀರಾ ಕಷ್ಟವಾದರೆ ಕುರ್ಚಿಯಲ್ಲಿ ಕೂತು ಸಹ ಮಾಡ್ಬೋದು. ಸ್ವಲ್ಪ ಹೊತ್ತು ನಮ್ಮ ಉಸಿರಾಟ ಮೇಲೆ ಹೋಗ್ತದೆ, ಕೆಳಗೆ ಹೋಗ್ತದೆ. ಆ ಒಂದು ಸಾಮಾನ್ಯ ಉಸಿರಾಟವನ್ನು, ಮೂಗಿನಲ್ಲಿ ಹರಿದಾಡುವ ಸಾಮಾನ್ಯ ಉಸಿರಾಟವನ್ನು ಸ್ವಲ್ಪ ಹೊತ್ತು ಗಮನಿಸ್ತಾ ಇರಬೇಕು ಬಂಧುಗಳೇ. ಹಾಗೆ ನಿಧಾನವಾಗಿ ಸಹಜ ಸ್ಥಿತಿ. ಇದನ್ನು ಅಭ್ಯಾಸ ಆದ ಮೇಲೆ ಇನ್ನೂ ಹೆಚ್ಚು ಹೊತ್ತು ಮಾಡಬೇಕು. ಒಂದು ನಿಮಿಷ ಅಥವಾ ಒಂದೆರಡು ನಿಮಿಷ ಎಲ್ಲ ಆರಂಭದಲ್ಲಿ ಸಾಕು. ಆಮೇಲೆ ಕೊನೆಗೆ ದೊಡ್ಡ ಧ್ಯಾನ ಸಹ ನಾವು ಅಭ್ಯಾಸ ಆದ ಮೇಲೆ ಮಾಡ್ಬೋದು ಬಂಧುಗಳೇ. ಇನ್ನೀಗ ಮುಂದಿನ ಹಂತ ದೀರ್ಘ ಉಸಿರಾಟ. ಇದೀಗ ಪ್ರಸಕ್ತ ಪರಿಸ್ಥಿತಿ ಆಗುತ್ತೆ, ಯಾಕೆ ನಮ್ಮ ಆಮ್ಲಜನಕ ಹೆಚ್ಚು ಒಳಗೆ ಹೋಗಲಿಕ್ಕೆ, ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಬರಲಿಕ್ಕೆ ಗಮನಿಸಿ ಬಂಧುಗಳೇ. ಈ ರೀತಿ ವಜ್ರಾಸನ ಅಥವಾ ಪದ್ಮಾಸನ, ಸುಖಾಸನ, ವೀರಾಸನ. ಈಗ ಪದ್ಮಾಸನದಲ್ಲಿ ಗಮನಿಸೋಣ. ಇಲ್ಲಿ ಬೆನ್ನೆಲ್ಲ ನೇರವಾಗಿದೆ. ಸಮಂ ಕಾಯೋ ಶಿರೋಗ್ರೀಯಂ, ಬೆನ್ನು ಕುತ್ತಿಗೆ ಶಿರಸ್ಸು ನೇರಾಗಿರಬೇಕು. ಜ್ಞಾನ ಸರಸ್ವತಿ ಮುದ್ರೆ, ಕಣ್ಣು ಮುಚ್ಚಿ ಉಸಿರನ್ನು ಹೊರಕ್ಕೆ ಬಿಟ್ಟು ದೀರ್ಘವಾಗಿ ಉಸಿರು ತೆಗೆದುಕೊಳ್ಳಬೇಕು. ದೀರ್ಘವಾಗಿ ಉಸಿರು ಬಿಡಬೇಕು. ಆಸಕ್ತರು ಮಂತ್ರ ಹಾಕ್ಬೋದು ಬಂಧುಗಳೇ. ಉಸಿರು ತೆಗೆದುಕೊಳ್ಳುವಾಗ ಓಂ ಬ್ರಹ್ಮಾಯ ನಮಃ, ಉಸಿರು ನಿಲ್ಲಿಸುವಾಗ ಓಂ ವಿಷ್ಣವೇ ನಮಃ, ಉಸಿರು ಬಿಡುವಾಗ ಓಂ ಶಿವಾಯ ನಮಃ ಅಂತೇಳಿ ಬ್ರಹ್ಮ, ವಿಷ್ಣು, ಮಹೇಶ್ವರನನ್ನು ನೆನೆಸಿಕೊಂಡು ನಾವು ಮನಸ್ಸಲ್ಲಿ ನೆನೆಸಿಕೊಂಡು ಹೇಳುತ್ತಾ ಆ ಪ್ರಾಣಾಯಾಮ ಮಾಡಿದಾಗ ಈ ಜ್ವರ ಬರುವುದಿಲ್ಲ, ಅಥವಾ ಜ್ವರ ಬಂದರೂ ಬೇಗ ಇಳಿಯುತ್ತದೆ ಅಂತೇಳಿ ಉಲ್ಲೇಖ ಇದೆ ಬಂದು. ಇದನ್ನೆಲ್ಲ ಮಾಡೋಣ, ಯಾಕೆಂದರೆ ಇಲ್ಲಿ ಸಾಕಷ್ಟು ಅದನ್ನು ಪ್ರಯೋಜನ ಪಡೆದವರು ಸಹ ನಮಗೆ ತಿಳಿಸಿದ್ದಾರೆ ಬಂಧುಗಳೇ. ಇದೊಂದು ನಮ್ಮ ಮನಸ್ಸಿನ ಸ್ಥಿರತೆಗೆ, ಏಕಾಗ್ರತೆಗೂ ಸಹ ಸಹಕಾರಿಯಾಗುತ್ತದೆ, ಹಾಗೂ ಚಂಚಲತೆ ನಿವಾರಣೆಗೆ ಒಳ್ಳೆಯದು. ಇನ್ನೊಮ್ಮೆ ಕೊನೆಯ ಬಾರಿ ಗಮನಿಸೋಣ ಬಂಧುಗಳೇ. ನಿಧಾನವಾಗಿ, ನಿರಂತರವಾಗಿ, ನಿಶ್ಶಬ್ದವಾಗಿ ಅಭ್ಯಾಸ ಮಾಡಬೇಕು.
ಹೆಚ್ಚು ಕುಂಭಕ್ಕೆ ಇಲ್ಲ, ಒಂದು ಎರಡು ಸೆಕೆಂಡ್ ಮಾತ್ರ. ದೀರ್ಘವಾಗಿ ಉಸಿರು ತೆಗೆದುಕೊಳ್ಳೋದು, ಓಂ ಬ್ರಹ್ಮಾಯ ನಮಃ, ಉಸಿರು ನಿಲ್ಲಿಸುವುದು. ಓಂ ವಿಷ್ಣುವೇ ನಮಃ, ಉಸಿರು ಬಿಡುವುದು. ಓಂ ಶಿವಾಯ ನಮಃ ಅಥವಾ ಓಂ ರುದ್ರಾಯ ನಮಃ ಅಂತ ಹೇಳಬೇಕು. ಇದು ಹೋಗ್ತಾ ಹೋಗ್ತಾ ಒಂಥರ ನಾವು ತಲ್ಲೀನತೆಗೆ ಹೋಗ್ತೇವೆ. ಬಂದ ವೇಳೆ ನಮ್ಮ ಮನಸ್ಸು ಸ್ಥಿರತೆ ಬರಲಿಕ್ಕೆ ಸಹಕಾರಿ. ಪ್ರಾಣಕ್ಕೆ ಹೊಸ ಆಯಾಮ ಪ್ರಾಣಾಯಾಮ. ಇಲ್ಲಿ ಪ್ರಾಣಾಯಾಮ ಮಾಡುವ ಮುಖ್ಯ ಉದ್ದೇಶ ಅಂದರೆ ಹೇಗೆ ಶ್ವಾಸಕೋಶದ ಸಾಮರ್ಥ್ಯ ಹೆಚ್ಚಾಗುತ್ತದೆ. ನಮ್ಮ ದೇಹದಲ್ಲಿರುವ 72,000 ವಾಯುನಾಳಗಳು, ನಾಡಿಗಳು, ನಾಡಿ ಅಂದರೆ ವಾಯುನಾಳಗಳು, ಆ ವಾಯುನಾಳಗಳ ಸ್ವಚ್ಛತೆಗೆ ಆ ವಾಯುನಾಳಗಳಲ್ಲಿ ಪ್ರಾಣಶಕ್ತಿ ತುಂಬಿಸೋದು, ಅದು ಸರಿ ಅದರ ಹರಿವು ಸರಿಯಾಗಿ ಹೆಚ್ಚಾಗಿ ಹೋದಾಗ ವಾಯು ಸಂಚಾರ ಆದರೆ ಕಾಯಿಲೆಗಳ ಏರುಪೇರೆಲ್ಲ ಅಷ್ಟು ಉಂಟಾಗುವುದಿಲ್ಲ ಅಂತ ಹೇಳಿ ಗ್ರಂಥಗಳಲ್ಲಿ ಅದರ ಬಗ್ಗೆ ಉಲ್ಲೇಖ ಇದೆ. ಮತ್ತು ವೈಜ್ಞಾನಿಕವಾಗಿ ಸಹ ದೃಢಪಟ್ಟಿದೆ ಬಂಧುಗಳೇ. ಇದು ಯಾವುದೇ ಅಡ್ಡ ಪರಿಣಾಮ ಇಲ್ಲ. ಈವನ್ ಕೋವಿಡ್ ಪೇಷಂಟ್ಗೂ ಸಹ ಮಲಗಿಕೊಂಡು ಮಾಡುವ, ನಿಧಾನವಾಗಿ ಉಸಿರುತ್ತಕೊಳ್ಬೇಕು, ನಿಧಾನವಾಗಿ ಬಿಡು. ಒಮ್ಮೆ ಕೋವಿಡ್ ಬಂದವರು ಅವರಿಗೆ ಹೆಚ್ಚಿನ ಪ್ರಾಣಾಯಾಮ ಮಾಡಲಿಕ್ಕೆ ಆಗುವುದಿಲ್ಲ, ಮತ್ತು ಮಾಡಲೂಬಾರದು. ಮೆಲ್ಲಗೆ ಕುರ್ಚಿಯಲ್ಲಿ ಕೂತು ದೀರ್ಘ ಉಸಿರಾಟ, ದೀರ್ಘ ಪೂರಕ ರೇಚಕ ಮಾಡ್ಬೋದು. ಮಲಗಿಕೊಂಡು ಸಹ ಮೆಲ್ಲಗೆ ಮಾಡಬೇಕು. ಬೇರೆ ಪ್ರಾಣಾಯಾಮ ಎಲ್ಲ ಮಾಡಬಾರ್ದು, ಕುಂಭಕ್ಕಂತೂ ಮಾಡಬೇಕು. ಯಾಕಂದರೆ ಇಲ್ಲಿ ಆಲ್ರೆಡಿ ಲಂಗ್ಸ್ ಡ್ಯಾಮೇಜ್ ಆದರೆ ಇನ್ನಷ್ಟು ಡ್ಯಾಮೇಜ್ ಆಗ್ತದೆ. ಹಾಗೆ ಇದನ್ನೆಲ್ಲ ಒಮ್ಮೆ ನುರಿತ ಯೋಗ ಚಿಕಿತ್ಸಕರ ಮುಖಾಂತರ ಸಂಪರ್ಕಿಸಿ ಅಥವಾ ಅವ್ರ ಹತ್ರ ಮಾತು ಮಾಡಿಕೊಂಡು ಕಲಿಬೇಕು ಬಂಧುಗಳೇ. ಈಗ ವಿಶ್ರಾಂತಿ. ಹಾಗೆ ಯೋಗ ಮಾಡೋ ಮುಂಚೆ ಈಗಾಗಲೇ ನಾವು ಕಪಾಲಭಾತಿ, ತ್ರಾಟಕ, ನೆಕ್ ಎಕ್ಸಸೈಸ್, ಭುಜಗಳ ವ್ಯಾಯಾಮ ಎಲ್ಲ ಮಾಡಬೇಕು. ಈಗ ಅದರಲ್ಲಿ ಭುಜಗಳ ವ್ಯಾಯಾಮ ಈ ಸಂಚಿಕೆಯಲ್ಲಿ ನೋಡೋಣ. ಎರಡು ಹಸ್ತವನ್ನು ಮುಂದೆ ಚಾಚಿ ಸಮಾನ ಮುದ್ರೆ, ಇದೊಂದು ಮುದ್ರೆ, ಸಮಾನ ಮುದ್ರೆ, ಭುಜಗಳಿಗೆ ಒತ್ತಿಟ್ಟು ರೊಟೇಟ್ ದ ಶೋಲ್ಡರ್ ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್. ಇದನ್ನು ಸಾಮಾನ್ಯ ಉಸಿರಾಟದೊಂದಿಗೆ ಸಹ ಮಾಡಬಹುದು. ಇತ್ತೀಚಿನ ಆನ್ಲೈನ್ ನಾವು ತುಂಬ ಕೆಲಸ ಮಾಡಬೇಕಾಗ್ತದೆ, ಆವಾಗ ಇದೆಲ್ಲ ಬಿಗಿತ ಬರ್ತದೆ, ಸ್ಟ್ರೆಸ್ ಆಗ್ತದೆ, ಹಾಗೂ ಆ ನೋವುಗಳೆಲ್ಲ ಆಗದೇ ಇರಲಿಕ್ಕೆ ಚಲನೆ ಕೊಡಬೇಕು. ನಮ್ಮ ದೇಹದಲ್ಲಿರುವ ಏನು 11 joints 1008 parts ಹೇಳ್ತಾರೆ, ಅದೆಲ್ಲ ಫ್ರೀ ಆಗಬೇಕು. ಅದಕ್ಕೆ ಈ ವ್ಯಾಯಾಮಗಳು ಬಹಳ ಅಗತ್ಯ. ಬೇರೆ ಬೇರೆ ವ್ಯಾಯಾಮಗಳಿವೆ, ನಮಗೆ ಯಾವುದು ಸಾಧ್ಯವಾಗುತ್ತೆ ಅದು ಮಾಡಬೇಕು. ಆಮೇಲೆ ವಿಶ್ರಾಂತಿ ಬಂಧುಗಳೇ. ಇನ್ನೀಗ ಕೆಲವು ದೈಹಿಕ ಆರೋಗ್ಯಕ್ಕಿರುವಂತಹ, ನಮ್ಮ ಸದೃಢತೆಗಿರುವಂತಹ, ಮಾನಸಿಕ ಒಂದು ಸುಸ್ಥಿತಿ ಇರುವಂತಹ ಕೆಲವು ಸ್ಥಿರಂ ಸುಖಂ ಆಸನಗಳ ಬಗ್ಗೆಯ ಮಾಹಿತಿಯನ್ನು ಮುಂದೆ ಪಡೆಯೋಣ. ಆತ್ಮೀಯ ವೀಕ್ಷಕ ಬಾಂಧವರೇ, ಈ ಸಂಚಿಕೆಯಲ್ಲಿ ಇವಾಗ ಕುಳಿತುಕೊಂಡು ಮಾಡುವ ಆಸನಗಳಲ್ಲಿ ನಾವು ಅಂದರೆ ಮಂಡಿ ಊರಿ ಮಾಡುವಂಥ ಆಸನವಾಗಿದೆ ಮಾರ್ಜಾಲಾಸನ. ಮಾರ್ಜಾಲ ಅಂದರೆ ಬೆಕ್ಕು. ಇಲ್ಲಿ ಬೆಕ್ಕು ಮೈ ಮುರಿಯುವ ಭಂಗಿಯನ್ನು ಹೋಲುತ್ತದೆ ಈ ಆಸನದಲ್ಲಿ. ಈ ಆಸನದ ಪ್ರಯೋಜನ ಹೃದಯದ ಆರೋಗ್ಯಕ್ಕೆ. ಯಾರಿಗೆ ಸೊಂಟ ನೋವು ಬೆನ್ನೋ ಇದೆ ಅವರಿಗೆ ಆಸನ ಮಾಡಬೇಕು. ಯಾರಿಗೆ ಬ್ಲಡ್ ಪ್ರೆಷರ್ BP ಎಲ್ಲ ಇದೆ ಅವರಿಗೆ ಇದನ್ನು ಮಾಡಬೇಕು. ಮತ್ತು ಸಯಾಟಿಕ ಆ ಸಮಸ್ಯೆಗೆ ಒಳ್ಳೆಯದು. ಆಮೇಲೆ ಹೃದಯದ ಒಂದು ಬಡಿತದ ಏರಿಳಿತ ಸಮತೋಲನ ತರಲಿಕ್ಕೂ ಸಹ ಈ ಆಸನ ಸಹಕಾರಿ. ನೋಡೋಣ ಹೇಗೆ ಅಂತೇಳಿ. ಆಲ್ಮೋಸ್ಟ್ ಎಲ್ಲರೂ ಮಾಡೋ, ಈಗ ಅಂತ ಕಾಂಟ್ರಾಇಂಡಿಕೇಶನ್ ಇಲ್ಲ. ತುಂಬ ಮಂಡಿ ನೋವಿದ್ದರೆ ಸ್ವಲ್ಪ ದಪ್ಪದ ಪಿಲ್ಲು ಕೊಟ್ಟು ನಾವು ಮಾಡಿ ಅಂತ ಹೇಳ್ತೀವಿ. ಪ್ರಥಮವಾಗಿ ವಜ್ರಾಸನ, ಹಾಗೆ ಮುಂದಕ್ಕೆ ಬಾಗಬೇಕು. ಈ ರೀತಿ ಎರಡು ಹಸ್ತವನ್ನು ಮುಂದಕ್ಕೆ ಚಾಚಿ ಗಮನಿಸಿ ಬಂಧುಗಳೇ. ಆಮೇಲೆ ಮಂಡಿ ಈ ರೀತಿ ಊರಬೇಕು, ಅಲ್ಲಿ ವಿಸ್ತರಣೆ. ಇಲ್ಲಿ ಸಮಾನಾಂತರ ಮಂಡಿ ಇನ್ನು ಸ್ವಲ್ಪ ಅಗಲ ಮಾಡ್ಬೋದು, ಇನ್ನು ಸ್ವಲ್ಪ ಅಗಲ, ಸ್ವಲ್ಪ ಮುಂದೆ ಬರಲಿ ಮಂಡಿ. ಹಾಗೆ ನೋಡಿ, ಇಲ್ಲಿ ಇದೊಂಥರ ಸಮಾನಾಂತರ ಇರಬೇಕು ಆಲ್ಮೋಸ್ಟ್. ಹಾಗೆ ಇನ್ನು ಈ ರೀತಿ ಒಂದು ಹಂತ ಆರಂಭದಲ್ಲಿ. ಇನ್ನು ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ. ಇದು ಮಾರ್ಜಾಲಾಸಲ್ಲಿ ಕ್ಯಾಟ್ ಆ್ಯಂಡ್ ಕ್ಯಾಮೆಲ್ ಅಂತ ಹೇಳ್ತೀವಿ. ನೋಡಿ, ಕ್ಯಾಟ್ ಭಂಗಿ ಅಂದರೆ ಬೆಕ್ಕು ಮೈ ಮುರಿಯೋ ಭಂಗಿ. ನೋಡಿ, ಥೈರಾಯ್ಡ್ ಸಮಸ್ಯೆಗೆ, ಬೆನ್ನಿಗೆಲ್ಲ ಸ್ಟ್ರೆಚ್ ಆಗ್ತದೆ. ಹಾಗೆ ಎಕ್ಸೇಲ್ ರೇಚಕ, ಚಿನ್ ಟು ದ ಕಾಲರ್ ಬೋನ್. ಇಲ್ಲಿ ಡುಬ್ಬ ಬರಬೇಕು, ಒಂಟೆಯ ಡುಬ್ಬದಾಗೆ. ಆಗ ಹೃದಯಕ್ಕೆ ಬೆನ್ನಿಗೆಲ್ಲ ಮಸಾಜ್ ಆಗ್ತದೆ, ಬೆನ್ನು ನೋವು ಕಮ್ಮಿ ಆಗಲಿಕ್ಕೂ ಈ ಆಸನ ಸಹಕಾರಿ. ಇಲ್ಲಿ ಸ್ವಲ್ಪ ಮಂಡಿ ಮುಂದೆ ಬರಬೇಕು, ಟ್ರೈ ಮಾಡ್ಬೋದು. ಮುಂದೆ ಬರಲಿ ಸ್ವಲ್ಪ. ಎಸ್, ಇನ್ಹೇಲ್ ಪೂರಕ ರೇಚಕ. ಸ್ವಲ್ಪ ಮಂಡಿ ಸಮಾನಾಂತರ ಬಂದರೂ ಒಳ್ಳೆಯದು. ಆರಂಭದಲ್ಲಿ ಕಲಿಯುವಾಗ ಹಾಗೆ ಆಗ್ತದೆ, ಅಭ್ಯಾಸ ಆಗ್ತಾ ಸರಿ ಆಗ್ತದೆ. ಇನ್ನೊಮ್ಮೆ ಗಮನಿಸೋಣ ಬಂದ ವೇಳೆ. ಈಗ ನೋಡಿ, ಅವರು ಸ್ವಲ್ಪ ಮಂಡಿ ಮುಂದೆ ತರ್ತಾರೆ, ನೀವು ಸ್ವಲ್ಪ ಮುಂದೆ ತನ್ನಿ. ನೋಡಿ, ಇನ್ನು ಸಹ ಕಂಫರ್ಟ್, ಇನ್ನು ಮುಂದೆ ತರ್ಬೋದು. ಹಾಗೆ ಇನ್ನೊಮ್ಮೆ ಗಮನಿಸಿ, ಕೈ ಸ್ವಲ್ಪ ಮುಂದೆ ಈ ಕಡೆ. ಅದೆಲ್ಲ ಕಲಿಯುವಾಗ ನಾವು ಸ್ವಲ್ಪ ಬ್ಯಾಲೆನ್ಸಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ನಾವು ಮಾಡಬೇಕಾದ್ರೆ ಕೆಲವು ಆದಷ್ಟು ಇದು ಸಮಾನ ಅಂತ ಇರಬೇಕು. ಈ ಮಂಡಿ ಮತ್ತು ಕೈಗಳ ಇದೆಲ್ಲ ಒಮ್ಮೆ ಗೊತ್ತಾಗೋದಿಲ್ಲ, ಅಭ್ಯಾಸ ಮಾಡ್ತಾ ಮಾಡ್ತಾ ದಿನೇ ದಿನೇ
ಅಭ್ಯಾಸ ಮಾಡ್ತಾ ಸರಿಯಾಗ್ತದೆ. ಉಸಿರನ್ನು ತೆಗೆದುಕೊಳ್ಳುತ್ತಾ ಈಗ ಮೇಲೆ ಆದಷ್ಟು ನೋಡಿ ತುಂಬ ಮೇಲೆ ಮಾಡಬೇಕು. ಎಕ್ಸೇಲ್ ಸ್ವಲ್ಪ ಬಾಡಿ ದೇಹ ಹಿಂದಕ್ಕೆ ಹೋಗಲಿ, ಹಿಂದೆ ಹೋಗಿ, ಗೆಟ್ ಬ್ಯಾಕ್, ಇನ್ನು ಹಿಂದೆ ಹೋಗಿ, ಹಾಗೂ ಸ್ಟ್ರೈಟ್ ಆಗ್ತದೆ. ಹಾಂ, ಹಾಗೆ ಇದೇ ರೀತಿ ಅದರಲ್ಲಿ ನಾವು ತರಗತಿಯಲ್ಲಿ ಹೀಗೆ ತರಬೇತಿ ಕೊಟ್ಟೇ ಅಭ್ಯಾಸ ಮಾಡಿದ್ವಿ. ಒಮ್ಮೆಗೆ ಬರುವುದಿಲ್ಲ. ಅಭ್ಯಾಸೇನ ಕೌಂತೆಯ ವೈರಾಗ್ಯೇಣ ಚ ಗ್ರಹ್ಯತೆ ಅಂತ ಇದೆ. ಯಾವುದೇ ಆಸನ ಅಭ್ಯಾಸ ಮಾಡಿ ನೋಡಿ, ಆರಂಭದಲ್ಲಿ ಎಷ್ಟಾಗ್ತದೆ ಅಷ್ಟು ನೋಡಿ. ಈಗೆಲ್ಲ ನೇರ ಆಯಿತು, ಸಮಾನಾಂತರ ಆಲ್ಮೋಸ್ಟ್ ಬಂದಿದೆ. ಇನ್ಹೇಲ್ ಮೇಲೆ ಕಲಿಯುವಾಗ ನಾವು ಹೇಳು ಸ್ವಲ್ಪ ತಪ್ಪಾಗಬೇಕು, ತಪ್ಪಾದೇ ಸರಿ ಮಾಡಲಿಕ್ಕೆ ಸುಲಭವಾಗ್ತದೆ. ಎಕ್ಸೇಲ್ ಕಲಿಯುವಾಗ ಸಾಮಾನ್ಯವಾಗಿ ತಪ್ಪನ್ನು ಸರಿ ಮಾಡಬೇಕು, ಅದು ಬಹಳ ಪ್ರಾಮುಖ್ಯ. ಒಂದು ಎರಡು ವಾರದಲ್ಲಿ ಅದೆಲ್ಲ ಸರಿ ಆಗ್ತದೆ ಬಂದ ವೇಳೆ. ಎಕ್ಸೇಲ್. ಇನ್ನು ಮಾರ್ಜಾಲಾಸನ ನೋಡ, ಈ ಬೆಕ್ಕು ಮೈ ಮುರಿಯೋ ಭಂಗಿ ನೋಡಿ ಆಯಿತು. ಇದರಲ್ಲಿ ಒಂದೊಂದು ಕಾಲಿತ್ತು. ಈ ಯಾರಿಗೆ ಸಯಾಟಿಕ ಹೇಳ್ತೀವಿ, ಕಾಲಿನ ನರಗಳ ಸೆಳೆತ ಇದೆ, ಸೊಂಟ ನೋವಿನ್ನು ಕಮ್ಮಿ ಆಗಲಿಕ್ಕೆ ಒಳ್ಳೆಯದು. ಈಗ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಬಲ ಕಾಲನ್ನು ಹಾಗೆ ಮೇಲೆ ಕೆತ್ತಬೇಕು. ಇಲ್ಲಿ ಗಮನಿಸಿ ಬಂದ ವೇಳೆ ಕಾಲು ಇನ್ನೂ ಮೇಲಕ್ಕೋಬೇಕು, ಅದೆಲ್ಲ ಒಂದೇ ಗೆರೆಗೆ ತರಬೇಕು. ತಲೆ ಮೇಲೆ ಊರ್ಧ ದೃಷ್ಟಿ ನೋಡಿ, ಇಲ್ಲಿ ನೋಡಿ ಥೈರಾಯ್ಡ್ಗೆ ಸಂಬಂಧಪಟ್ಟ ಸಮಸ್ಯೆ, ಬೆನ್ನಿನ ಬಿಗಿತ ಸ್ಟ್ರೆಚ್ ಆಗ್ತದೆ ನೋಡಿ, ತೋಳುಗಳಿಗೆ ಮಂಡಿಗೆಲ್ಲ ಮೃದುವಾದ ವ್ಯಾಯಾಮ, ಮತ್ತು ಹೃದಯಕ್ಕೆ ಏನು ಗುರುತ್ವಾಕರ್ಷಣ ಶಕ್ತಿ ಸಾಗೆ ಅಲ್ಲಿ ಬೇರೆ ರೀತಿಯಲ್ಲಿ ಬರ್ತದೆ. ಆಗ ಹೃದಯಕ್ಕೆ ಸಹ ಒಂದು ಉತ್ತಮವಾದಂತಹ ವ್ಯಾಯಾಮ, ಉತ್ತಮ ರಕ್ತ ಸಂಚಲನೆ. ಎಕ್ಸೇಲ್ ಕಮ್ ಬ್ಯಾಕ್. ಹಾಗೆ ಇನ್ನೊಂದು ಬದಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಈ ರೀತಿ ಎಡಕಾಲನ್ನು ಮೇಲೆ ಮಾಡಬೇಕು. ಊರ್ಧ ದೃಷ್ಟಿ ಎಲ್ಲ ಸ್ಥಿರಂ ಸುಖಂ ಆಸನಂ. ಬೆಕ್ಕು ಮೈ ಮುರಿಯುವ ಭಂಗಿಗೆ ಹೋಲ್ತದೆ ಈ ಆಸನ, ಮಾರ್ಜಾಲಾಸನ. ಉಸಿರನ್ನು ಬಿಡುತ್ತಾ ನಿಧಾನವಾಗಿ ವಿರಮಿಸಬೇಕು. ಈ ರೀತಿ ಅಭ್ಯಾಸ ಮಾಡಿ ಆಮೇಲೆ ವಜ್ರಾಸನದಲ್ಲಿ ಸ್ವಸ್ಥಾನಕ್ಕೆ ಬರ್ಬೋದು. ಬಂದು ಹೇಳಿ ವಿಶ್ರಾಂತಿ. ಮುಂದಿನ ಯೋಗಾಸನ ಗೋಮುಖ ಆಸನ, ಗೋವಿನ ಮುಖವನ್ನು ಹೋಲುವಂಥ ಆಸನ ಭಂಗಿ. ಬಂಧುಗಳೇ, ಈಗ ಈ ಆಸನದ ಪ್ರಯೋಜನಗಳು. ಈ ಕಾಲು ಮರಕಟ್ಟುವಿಕೆ ಹೇಳ್ತಾರಲ್ಲ, ಅದಕ್ಕೆಲ್ಲ ಪರಿಹಾರ. ಮತ್ತು ಸಯಾಟಿಕ ಸೊಂಟ ನೋವಿಗೆ ಸಹಕಾರಿ. ಮತ್ತು ಎಲ್ಬೋ ನಮ್ಮ ಮೊಣಕೈಯ ನೋವುಗಳು, ಭುಜಗಳ ಸೆಡೆತ ಎಲ್ಲ ಕಡಿಮೆ ಆಗಲಿಕ್ಕೆ, ಈವನ್ ಡಯಾಬಿಟಿಕ್ನವರಿಗೆ ತುಂಬ ಸಹಕಾರಿ. ಈ ಮಧುಮೇಹ ಇದ್ದವರಿಗೆ ಇಲ್ಲಿ ಸರಿ ಸ್ಟ್ರೆಚ್ ಸಿಗ್ತದೆ, ಪ್ಯಾಂಕ್ರಿಯಾಸ್ ಆಕ್ಟಿವೇಟ್ ಆಗಲಿಕ್ಕೆ ಒಳ್ಳೆಯದು. ಹಾಗೆ ಭಾಳಷ್ಟು ಪ್ರಯೋಜನಗಳಿವೆ. ಮತ್ತು ಕೈ ಮೇಲೆ ತರುವಾಗ ಅಲ್ಲಿ ಹೃದಯಕ್ಕೆ ಶ್ವಾಸಕೋಶಕ್ಕೂ ಸಹ ವ್ಯಾಯಾಮ ಉತ್ತಮವಾಗಿ ಒದಗಿ ಬರ್ತದೆ. ಗೋಮುಖಾಸನ ಅಭ್ಯಾಸ ಕ್ರಮ. ಪ್ರಥಮವಾಗಿ ದಂಡಾಸನ. ಆದರೆ ಈ ಆಸನ ಯಾರು ಮಾಡಬಾರ್ದು ಅಸು ನಾವು ಈ ಸಂದರ್ಭದಲ್ಲಿ ತಿಳಿಯೋಣ. ತೀರಾ ಕ್ರಾನಿಕ್ ಮಂಡಿ ನೋವಿದ್ದವರು ಅಥವಾ ತೀರಾ ಬ್ಯಾಕ್ ಪೇನ್ ಇದ್ದವರಿಗೆ ಮಾಡಲಿಕ್ಕೆ ಕಷ್ಟ, ಅವರು ಮಾಡೋದು ಬೇಡ. ಮೆಥಡ್ ಆರಂಭಲಿ ರೀತಿ ದಂಡಾಸನ. ಸಮ ಉಸಿರಾಟದೊಂದಿಗೆ ಒಮ್ಮೆ ದೀರ್ಘ ಉಸಿರಾಟ ಮಾಡುತ್ತಾ ಉಸಿರನ್ನು ಬಿಡುತ್ತಾ ಆಮೇಲೆ ಬಲಕಾಲನ್ನು ಮಡಿಸಬೇಕು. ಈ ರೀತಿಯ ಕೆಳಗಡೆ ತರಬೇಕು, ಎಡ ಮಂಡಿಯ ಸೀಟಿನ ಅಡಿಯಲ್ಲಿ ಕೂತ್ಕೊಳ್ಬೇಕಾಗ್ತದೆ ಒಂದು ಕಾಲು. ಆಮೇಲೆ ಇನ್ನೊಂದು ಕಾಲನ್ನು ತರಬೇಕು. ಗಮನಿಸಿ ಬಂಧುಗಳೇ, ಹಾಗೆ ಇಲ್ಲಿ ಎರಡು ಹಸ್ತ ಈ ರೀತಿ ಇಟ್ಟುಕೊಂಡು ಒಂದು ಹಸ್ತವನ್ನು ಕೈ ಬೆನ್ನಿನ ಹಿಂದೆ ತರಬೇಕು, ಇನ್ನೊಂದು ಮೇಲೆ ತರಬೇಕಾಗ್ತದೆ ನಿಧಾನಕ್ಕೆ. ಅಲ್ಲಿ ಈ ರೀತಿ ಲಾಕ್ ಮಾಡಬೇಕು. ಆಮೇಲೆ ನಾವು ಅದನ್ನು ಪಾರ್ಶಲ್ ನೋಡೋಣ. ಇಲ್ಲಿಗೆ ಗೋವಿನ ಮುಖ ಅದು ಕೊಂಬಿನ ಕಾಣ್ತದೆ. ಇಲ್ಲಿ ಬೆನ್ನು ನೇರ, ಗಮನಿಸಿ ಬಂದೇವೆ ನೋಡಿ, ಈಗ ಬೆನ್ನು ನೇರವಾಯಿತು. ಈಗ ಸಹಜವಾಗಿ ಆಗ ಬಗ್ಗಿದ ಬೆನ್ನು ನೇರಾಯಿತು ಒಂದದು. ಮತ್ತು ನೋಡಿ ಕಾಲಿನ ಮೊಣಕಾಲಿನ ಹರಡುವಿಕೆ, ಅದರ ಏನು ಬಿಗಿತ ಎಲ್ಲ ಇದೆ ಅದೆಲ್ಲ ಕಡಿಮೆ ಆಗಲಿಕ್ಕೆ ಒಳ್ಳೆಯದು. ಮತ್ತು ಕಾಲಿನ ಕ್ರ್ಯಾಂಪ್ಸ್ ಎಲ್ಲ ನೋವು ಕಮ್ಮಿ ಆಗಲಿಕ್ಕೆ ಸಹ ಬಹಳ ಸಹಕಾರಿ. ಈವನ್ ಕಿಬ್ಬೊಟ್ಟೆಗೆ ಈ ಭಾಗಕ್ಕೂ ಸಹ ಸ್ಟ್ರೆಚಿಂಗ್ ಸಿಗ್ತದೆ. ಡಯಾಬಿಟಿಕ್ ಸಹ ಹತೋಟಿಗೆ ಸಹಕಾರಿ ಅಂತ ಹೇಳ್ತೀವಿ ನಾವು. ಆಮೇಲೆ ಇದನ್ನು ಭುಜಗಳ ಎಲ್ಬೋ ಮತ್ತು ಕೈ ಮಣಿಕಟ್ಟುಗಳೆಲ್ಲ ಬಲಿಷ್ಠ ಆಗ್ತದೆ. ಇದೊಂಥರ ವಿಶಿಷ್ಟ ಭಂಗಿ ಗೋಮುಖಾಸನ. ಇದನ್ನು ಸಾಧಕರು ಇದನ್ನು ಮಾಡ್ತಾರೆ, ಯಾಕೆಂದರೆ ನಾವು ಮುಂದೆ ಧ್ಯಾನ ಯಾರಿಗೆ ಮಾಡಬೇಕು ಅವರು ಈ ಭಂಗಿ ಮಾಡಬೇಕಾದ್ರೆ, ಯಾಕೆಂದರೆ ಅವರ ಸ್ಥಿರಂ ಸುಖಂ ಆಸನ. ಈ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಸಹಜ ಉಸಿರಾಟ, ಆಮೇಲೆ ನಿಧಾನವಾಗಿ ಬಿಡಿಸಿಕೊಳ್ಬೇಕು ಕೈಯನ್ನು. ನೋಡೋಣ, ಒಂದೊಂದು ಕೈಯನ್ನು ಬಿಡಿಸಿಕೊಂಡು ಸ್ವಸ್ಥಾನಕ್ಕೆ ಬರಬೇಕು. ಉಸಿರನ್ನು ಬಿಡುತ್ತಾ ತರುವಂಥದ್ದು ರಿಲ್ಯಾಕ್ಸ್. ಈ ಭಂಗಿಯನ್ನು ಇನ್ನೊಂದು ಪಾರ್ಶ್ವದಲ್ಲಿ ಗಮನಿಸೋಣ. ಗೋಮುಖಾಸನ ಪಾರ್ಶ್ವದಲ್ಲಿ ಇನ್ನೊಮ್ಮೆ ನೋಡೋಣ. ಅದೇ ರೀತಿ ಈಗ ಆಗ ಬಲಕಾಲು ಮಡಿ, ಈಗ ಎಡಕಾಲನ್ನು ಮಡಿಸಬೇಕು. ಲೆಫ್ಟ್ ಲೆಗ್, ಆಮೇಲೆ ಬಲ, ಈ ರೀತಿ ಭಾಗಿಸಬೇಕು. ಇದರಲ್ಲಿ ಆದಷ್ಟು ಹಿಂದೆ ಉಂಟಲ್ಲ ಆದಷ್ಟು ಸಮೀಪ ತರುವಾಗಿ ಪ್ರಯತ್ನ ನಾವು ಮಾಡಬೇಕಾಗ್ತದೆ. ಆಮೇಲೆ ಒಂದು ಹಸ್ತವನ್ನು ಹಿಂದೆ ಇಟ್ಟು ಇನ್ನೊಂದು ಹಸ್ತ ಮೇಲೆ, ಆಗ ಮಾಡಿದ ಅದರ ವಿರುದ್ಧ ದಿಕ್ಕಾಗ್ತದೆ. ನೋಡಿ ಇಲ್ಲಿ ಮಂಡಿ
ಹೀಗೆ ಫೋಲ್ಡ್ ಆಗಿರಬೇಕು ಮತ್ತೆ ಕೈ ಎಲ್ಬೋ ಈ ರೀತಿ ಲಾಕ್ ಆಗಿದೆ ನಮ್ಮ ಪರಸ್ಪರ ಬೆರಳನ್ನು ಹೆಣೆದು ಈ ಬೆನ್ನೆಲ್ಲ ಆಕ್ಚುಲಿ ಇದರಲ್ಲಿ ಸಹಜವಾಗಿ ಬೆನ್ನು ನೇರ ಆಗ್ತದೆ ಈ ಆಸನ ಮಾಡುವಾಗ ಮತ್ತೆ ಗೋವಿನ ಕೊಂಬಿನ ಹಾಗೆ ಆ ಮೇಲೆ ಕೈಗೆ ಹೋಲ್ತದೆ ಹಾಗೆ ಈ ಆಸನ ಮಾಡುವುದರಿಂದ ಕಾಲಿನ ಮರಕಟ್ಟುವಿಕೆ ಹೇಳ್ತಲ್ಲ ಅದೆಲ್ಲ ಪರಿಹಾರಕ್ಕೆ ಒಳ್ಳೆಯದು ಮತ್ತು ಸಹಜ ಉಸಿರಾಟ ಸ್ವಲ್ಪ ಹೊತ್ತು ದೃಷ್ಟಿ ನೇರ ಇಲ್ಲಿ ನಾವು ಥೈರಾಯ್ಡ್ ಸಮಸ್ಯೆ ಎದುರಿಸುವ ನೆಕ್ ಮೇಲೆ ಮಾಡಿ ಅಂತ ಹೇಳ್ತೀವಿ ತರಬೇತಿ ಸಮಯ ನೋಡಿ ಅವ್ರು ಸ್ವಲ್ಪ ನೆಕ್ ಮೇಲೆ ಮಾಡಿದ್ರು ಇನ್ನು ಸಹ ಶಿರಸ್ ಮೇಲೆ ಯಾಕೆಂದರೆ ಇಲ್ಲೇ ಸ್ಟ್ರೆಚ್ ಆಗಲಿಕ್ಕೆ ಅದೊಂದು ಆಪ್ಷನ್ ಇದೆ ಆಮೇಲೆ ರಿಲೀಸ್ ಮಾಡೋ ಕ್ರಮ ಹೀಗೆ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಒಂದೊಂದು ಹಸ್ತವನ್ನು ಬಿಡಿಸಿಕೊಂಡು ಸ್ವಸ್ಥಾನಕ್ಕೆ ಬರಬೇಕು ಬಂದು ವೇಳೆ ಇದಿಷ್ಟು ಗೋಮುಖಾಸನ ಬಗ್ಗೆ ಮಾಹಿತಿ ಇದನ್ನೆಲ್ಲ ಒಮ್ಮೆ ಗುರು ಮಾರ್ಗದರ್ಶನಲ್ಲಿ ಕಲಿತು ಮಾಡಬೇಕು ನೋಡಲಿಕ್ಕೆ ನಮಗೆ ಸುಲಭ ಅಂತ ಕಂಡು ಬಂದರೂ ಯಾಕೆಂದರೆ ಬಿಗಿತ ಇರ್ತದೆ ಯಾಕೆ ನೋಡಿಕೊಂಡು ಗುರುವಿನ ಮಾರ್ಗದರ್ಶನಲ್ಲಿ ಕಲಿತೆ ಬಹಳ ಸುಲಭ ಮುಂದಿನ ಯೋಗಾಭ್ಯಾಸ ಮಕರಾಸನ ಈ ಮಕರಾಸನದಲ್ಲಿ ಈ ರೀತಿ ಮಲಗಿದಾಗ ನಮ್ಮ ಶ್ವಾಸಕೋಶದ ಈ ಭಾಗಕ್ಕೆಲ್ಲ ಪ್ರೆಷರ್ ಸಿಗ್ತದೆ ಹೆಚ್ಚಿನ ಆಕ್ಸಿಜನ್ ಅಂದರೆ ಸರಿಯಾಗಿ ಗಾಳಿ ಒಳಗೆ ಹೋಗ್ಲಿಕ್ಕೆ ಒಳ್ಳೆ ಆಗ್ತದೆ ಅದು ಒಂದು ಮುಖ್ಯ ಪ್ರಯೋಜನ ಇದೆ ಅದಕ್ಕಿಂತ ಹೆಚ್ಚು ಬಹಳ ಪ್ರಾಮುಖ್ಯದ ಪ್ರಯೋಜನ ಈಗ ಸೊಂಟ ನೋವು ಬೆನ್ನು ನೋವು ಕಮ್ಮಿ ಆಗಿದೆ ನೋಡಿ ಇಲ್ಲಿ ಸಾಮಾನ್ಯವಾಗಿ ಈ ಬ್ಯಾಕ್ ಪೇಯ್ನ್ ಬಂದಾಗ ವೈದ್ಯರು ಹೇಳ್ತಾರೆ ರೆಸ್ಟ್ ಮಾಡಿ ವಿಶ್ರಾಂತಿ ಮಾಡಿ ನಿಮ್ಮ ಬ್ಯಾಕ್ ಪೇಯ್ನ್ ಕಡಿಮೆ ಆಗ್ತದೆ ಹೇಗೆ ರೆಸ್ಟ್ ಮಾಡೋದು ಕೂತ್ಕೊಂಡ್ರೂ ನೋವಾಗ್ತದೆ ಅಥವಾ ಈ ರೀತಿ ಶವಾಸಾಗಿ ಮಲಗಲಿಕ್ಕೂ ಕಷ್ಟ ಈ ರೀತಿ ಕೌಚಿ ಮಲಗಿದಾಗ ನೋಡಿ ಈ ಭಾಗದಲ್ಲಿ ಭಾಳಷ್ಟು ರೆಸ್ಟ್ ಸಿಗಲಿಕ್ಕೆ ತುಂಬ ಒಳ್ಳೆಯದು ಮಕರಾಸನ ಈಗ ನಾವು ಮೊಸಳೆ ಭಂಗಿ ಅಂತ ಹೇಳ್ತೇವೆ ಕ್ರೊಕೊಡೈಲ್ ಪೋಶ್ಚರ್ ಹಸ್ತ ಹೀಗಿರ್ತದೆ ಆಮೇಲೆ ಫಸ್ಟಿಗೆ ಹೀಗೆ ಆಮೇಲೆ ಈ ರೀತಿ ತಲೆಯನ್ನು ಅಡ್ಡ ಮಾಡಿ ಈಗ ನೋಡಿ ಅವರು ಶಿರಸ್ಸನ್ನು ಆ ಕಡೆ ಈ ಕಡೆ ಎಲ್ಲ ಚೇಂಜ್ ಮಾಡ್ತಾರೆ ಈ ಕಡೆ ಶಿರಸ್ ನೋಡಿ ಟರ್ನ್ ದ ಹೆಡ್ ಆಲ್ಸೋ ಇದರಲ್ಲಿ ನಾವು ಮುಂದುವರಿದ ಆಸನ ಮಾಡೋಣ ಇದು ಬಹಳ ಸರಳ ಇದನ್ನು ಯಾರಿಗೆ ಬ್ಯಾಕ್ ಪೇನ್ ಇದೆ ಸೊಂಟ ನೋವಿದೆ ಅಂಥವ್ರು ದಿವಸಕ್ಕೆ ಮೂರು ಬಾರಿ ಎಲ್ಲ ಅಭ್ಯಾಸ ಮಾಡಬೇಕು ಅದಲ್ಲದೆ ದಣಿದ ದೇಹಕ್ಕೆ ವಿಶ್ರಾಂತಿ ಮನಸ್ಸಿಗೆ ವಿಶ್ರಾಂತಿ ತುಂಬ ಪ್ರಯೋಜನ ಇದೆ ಅಂತೂ ಹೆಚ್ಚಿನ ಬಿ ಪಿ ಗಿಂತಲೂ ಯಾರಿಗೆ ಜಾಸ್ತಿ ರೆಸ್ಟ್ಲೆಸ್ ಆಗ್ತದೆ ಅಂಥವ್ರು ಮಕರಾಸಲ್ಲಿ ಮಲಗಬೇಕು ಬಂದು ಹೇಳಿ ಈಗ ನಾವು ಮುಂದೆ ಹೋಗೋಣ ಭುಜಂಗಾಸನ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದೇವೆ ಅದರ ಮುಂದುವರಿದ ಆಸನಗಳು ರಾಜಕಪೋತಾಸನ ಪಾರಿವಾಳಗಳ ರಾಜ ಇದರಲ್ಲಿ ಇನ್ನೂ ಹೆಚ್ಚು ಮುಂದುವರಿದು ಸ್ವಲ್ಪ ಕಠಿಣ ಸ್ವಲ್ಪ ಕ್ಲಿಷ್ಟಕರ ಸಹ ಆದರೂ ಇದು ಮುಖ್ಯವಾಗಿ ನಮ್ಮ ಎದೆ ಭಾಗ ಶ್ವಾಸಕೋಶದ ಭಾಗ ಬಲಿಷ್ಠಗೊಳ್ಳಲಿಕ್ಕೆ ಈಗ ಕಾಲುಗಳು ಜೋಡಣೆ ಆಮೇಲೆ ಭುಜದ ಕೆಳಗಡೆ ಎರಡು ಕೈಗಳು ಸ್ವಲ್ಪ ಕೈ ಬೇಕಾದ್ರೆ ಮೇಲೆ ತರ್ಬೋದು ಈಗ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಶಿರಸ್ಸನ್ನು ಮೇಲೆ ತರಬೇಕು ನೋಡಿ ಇಲ್ಲಿ ಬೆರಳೆಲ್ಲ ಪಾಯಿಂಟ್ ಮಾಡಬೇಕು ಜೋಡಣೆ ಭುಜ ಅಗಲ ಮಾಡಬೇಕು ಇನ್ನು ಕಾಲು ಸ್ವಲ್ಪ ವಿಸ್ತರಿಸಿ ಕಾಲಿನ ಪಾದ ಅದನ್ನು ಶಿರಸ್ಸಿಗೆ ಸ್ಪರ್ಶಿಸಬೇಕು ಮೃದುವಾಗಿ ನೋಡಿ ಇದು ನೋಡಲಿಕ್ಕೆ ಕಪೋತ ಭಂಗಿ ರಾಜಕಪೋತಾಸನ ಅಂತೇಳಿ ಹೆಸರು ಅಥವಾ ಪೂರ್ಣ ಭುಜಂಗಾಸನ ಸಹ ಹೇಳ್ತಾರೆ ಬಂದ ವೇಳೆ ಇಲ್ಲಿ ಗಮನಿಸಿ ಇಲ್ಲಿ ಫುಲ್ಲು ಎಕ್ಸ್ಪಾಂಡ್ ಆಗುವಾಗ ಸಾಕಷ್ಟು ವಾಯು ಸಂಚಾರ ಆಗಲಿಕ್ಕೆ ಇಲ್ಲಿ ಒಪ್ಪೆ ನಮ್ಮ ಏನು ಮಾರ್ಗ ಟ್ರ್ಯಾಕ್ ಕ್ಲಿಯರ್ ಆಗಲಿಕ್ಕೆ ಸಹ ಬಹಳ ಸಹಕಾರಿ ಆಗ್ತದೆ ಅದು ಸ್ವಲ್ಪ ಕ್ಲಿಷ್ಟಕರ ಆರಂಭದಲ್ಲಿ ಕಷ್ಟ ಆಗ್ತದೆ ಮಕ್ಕಳೇ ಅಭ್ಯಾಸ ಮಾಡ್ತಾ ಇದ್ದಾಗ ಎಳೆಯ ಪ್ರಾಯದಲ್ಲಿ ಕಲಿತರೆ ಮತ್ತೆ ಮುಂದೆ ತುಂಬ ಸುಲಭ ಈ ಸ್ಥಿತಿಯಲ್ಲಿ ಹಾಯಾಗಿದ್ದುಕೊಂಡು ನಿಧಾನವಾಗಿ ಉಸಿರನ್ನು ಬಿಡುತ್ತಾ ವಿಶ್ರಮಿಸಬೇಕು ಬಂಧುಗಳೇ ರಿಲ್ಯಾಕ್ಸ್ ಇನ್ನೊಮ್ಮೆ ನೋಡೋಣ ನೂತನವಾಗಿ ಹೇಗೆ ಕಲಿಬೋದು ಪುನಃ ಭುಜಂಗಾಸನ ಹಾಗೆ ತೋರ್ತದೆ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಪೂರ್ಣ ಭುಜಂಗಾಸನ ಅಂತ ನಾವು ಹೇಳ್ತೀವಿ ಎಸ್ ಸೆಕೆಂಡ್ ಟೈಮ್ ಇನ್ಹೇಲ್ ಆಮೇಲೆ ಎರಡು ಕಾಲುಗಳನ್ನು ನಮ್ಮ ತಲೆ ಹಿಂಭಾಗಕ್ಕೆ ಅರ್ಧ ಟ್ರೈ ಮಾಡಬೇಕು ಮೆಲ್ಲಗೆ ತರಬೇಕು ನಿಧಾನ ಅಂತ ಹೊರಗಿಸಿಡಬೇಕು ಶಿರಸ್ಸು ಮತ್ತು ಕಾಲು ಹೀಗೆ ಹೊರಗಬೇಕು ಹಾಗೆ ಮತ್ತೆ ಟಚ್ ಮಾಡಿ ಅಲ್ಲಿ ಇರಬೇಕು ಇದೆಲ್ಲ ಅಭ್ಯಾಸದಲ್ಲಿ ಬರ್ತದೆ ಮತ್ತು ಇಲ್ಲಿ ಬೆನ್ನಿನ ಏನು ಸ್ಪೈನಲ್ ಕಾರ್ಡಿಗೆಲ್ಲ ಹೆಚ್ಚು ಸ್ಟ್ರೆಚ್ ಆಗ್ತದೆ ಹಾಗೆ ಎದೆ ಭಾಗ ನಾವು ವಿಸ್ತರಿಸಬೇಕು ಸರಾಗವಾಗಿ ವಾಯು ಸಂಚಾರಕ್ಕೆ ಬಹಳ ಸಹಕಾರಿ ಈ ರಾಜ ಕಪೋತಾಸನ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಒಂದು 10 ಸೆಕೆಂಡು 20 ಸೆಕೆಂಡ್ ಎಲ್ಲ ಇರ್ಬೋದು ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಅಂದರೆ ರೇಚಕ ಈಗ ಅದರ ಮುಂದುವರಿದ ಇನ್ನೊಂದು ಹಂತ ಕೆಲವರು ಇದೆಲ್ಲ ಮಾಡಲಿಕ್ಕೆ ಬಹಳ ಕಷ್ಟ ಆಗ್ತದೆ ನಾವು ಬಾಲಾಸ ಅಂತ ಹೇಳ್ತೇವೆ ನೋಡಿ ಪುನಃ ಅವರು ಮಕರಾಸನದಲ್ಲಿ ಸ್ಥಿತಿಗೆ ಜಾಯಿನ್ ದ ಫೀಟ್ ಆಮೇಲೆ ಹಸ್ತ ಹೀಗೆ ಇದು ಮುಂದುವರಿದ ಇನ್ನೊಂದು ಹಂತ ಈ ಸೊಂಟ ನೋವು ಯಾರಿಗೆ ತುಂಬ ಇದೆ ಅವರಿಗೆ ಆಸ ಮಾಡಬೇಕು ನೋಡಿ ಭುಜ ಅಗಲ ಮಾಡಿ ಊರ್ಧ್ವ ದಿಶೆ ನೋಡಬೇಕು ಇದು ತುಂಬಾ ಸರಳ ಯಾರಿಗೆ ಭುಜಂಗಾಸ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂಥವ್ರಿಗೆ ಆಸನ ಮಾಡಬೇಕು ಬಹಳ ಪರಿಣಾಮಕಾರಿ ಮತ್ತು
ಸೊಂಟ ನೋವಿದ್ದವರಿಗೆ ತುಂಬ ಹೆಲ್ಪ್ ಆಗ್ತದೆ. ಬೇಕಾದ್ರೆ ನೀವು ಸಮಸ್ಯೆ ಇದ್ದವರು ಮಾಡ್ಬೋದು, ಎಲ್ಲ ಸ್ಟ್ರೈಟ್ ಆಗಿ ಊರ್ಧ್ವದಿಷ್ಟಿ, ಆಮೇಲೆ ಎಕ್ಸೇಲ್, ಹಾಗೆ ಬಂದು ಮಕರಾಸನ, ವಿಶ್ರಾಂತಿ. ಇಷ್ಟು ಸಂಕ್ಷಿಪ್ತ ಮಾಹಿತಿಗಳು. ಆತ್ಮೀಯ ವೀಕ್ಷಕ ಬಾಂಧವರೇ, ಆಯ್ದ ಯೋಗಾಸನಗಳ ಬಗ್ಗೆ ಮಾಹಿತಿಯನ್ನು ನಾವು ಪಡೆದುಕೊಂಡಿದ್ದೇವೆ. ಹಾಗೆ ಯೋಗ ಆದ ಮೇಲೆ ಕಡ್ಡಾಯವಾಗಿ ಶವಾಸನ ಮಾಡಬೇಕು, ಅದರ ಬಗ್ಗೆ ಮಾಹಿತಿ ಹಿಂದಿನ ಸಂಚಿಕೆಗಳಲ್ಲಿ ನಾವು ನೋಡಿದ್ದೇವೆ. ಇನ್ನೀಗ ಪ್ರಾಣಾಯಾಮದ ಬಗ್ಗೆ. ಇದೊಂದು ಸರಳ ಪ್ರಾಣಾಯಾಮ, ಇಲ್ಲಿ ಬೆನ್ನು ಕುತ್ತಿಗೆ ನೇರ ಮಾಡಬೇಕು. ವಜ್ರಾಸನೆ ಮಾಡಿ ತುಂಬ ಒಳ್ಳೆಯದು. ತೀರಾ ಕಷ್ಟ ಆಗಿದ್ರೆ ನಾವು ಕುರ್ಚಿಯಲ್ಲಿ ಕುಳಿತು ಮಾಡಿ ಅಂತ ಹೇಳ್ತೀವಿ. ಗಮನಿಸಿ ಬಂದ ವೇಳೆ ಈ ರೀತಿ ವಜ್ರಾಸನ, ಹಸ್ತ ಈ ರೀತಿ ಒತ್ತಿಟ್ಟಿರಬೇಕು, ಬೆನ್ನು ಕುತ್ತಿ ನೇರ ಮಾಡಿ. ವಜ್ರಾಸನದಲ್ಲಿ ಸುಖ ಪ್ರಾಣಾಯಾಮ ಪ್ರಕಾರ ಒಂದು, ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಶಿರಸ್ಸನ್ನು ಹಿಂದೆ ಬಾಗಿಸಬೇಕು, ಅಂದರೆ ನೆಕ್ ಆ್ಯಂಡ್ ಹೆಡ್ ಹ್ಯಾಂಗಿಂಗ್ ಮಾಡಬೇಕು ನೋಡಿ, ಇಲ್ಲಿ ಬ್ರಾಡ್ ಆಗಬೇಕು. ಆಮೇಲೆ ಎಕ್ಸೇಲ್ ಕಮ್ ಬ್ಯಾಕ್ ಇನ್ನೊಮ್ಮೆ ನೋಡಿ, ವೈಲ್ ಇನ್ಹೇಲ್ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಹಿಂದಕ್ಕೆ ಬಾಗಬೇಕು. ಇಲ್ಲಿ ನೆಕ್ ಆ್ಯಂಡ್ ಹೆಡ್ ಹ್ಯಾಂಗಿಂಗ್ ಸಮ್ ಸೆಕೆಂಡ್ಸ್ ಬೇಕಾದರೆ ಹೋಲ್ಡ್ ಮಾಡ್ಬೋದು. ಎಕ್ಸೇಲ್ ಕಮ್ ಬ್ಯಾಕ್ ಇನ್ನೊಮ್ಮೆ ಕೊನೆಯ ಬಾರಿ ನೋಡೋಣ. ಈ ಪ್ರಾಣಾಯಾಮದಿಂದ ಹೆಚ್ಚಿನ ಆಮ್ಲಜನಕ ಒಳಗೋಗ್ತದೆ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಹಿಂದಕ್ಕೆ ಬಾಗಬೇಕು, ಉಸಿರನ್ನು ಬಿಡುತ್ತಾ ಸ್ಥಿತಿ ರಿಲ್ಯಾಕ್ಸ್. ಇದೆಷ್ಟು ಬಾರಿ ಮಾಡ್ಬೋದು? 3 ಬಾರಿ 6 ಬಾರಿ 9 ಬಾರಿ ಎಲ್ಲ ಸಾಕು. ಅರೆ ಕುತ್ತಿಗೆ ನೋವಿನ ಸಮಸ್ಯೆ, ಹೃದಯ ಸಂಬಂಧಿ ಕಾಯಿಲೆಯವರು ಅಭ್ಯಾಸ ಮಾಡೋದು ಬೇಡ. ಇದೊಂದು ಈ ಪ್ರಸಕ್ತ ಪರಿಸ್ಥಿತಿಗೆ, ಏನು COVID-19 ಹೇಳ್ತೀವಲ್ಲ, ಆ ಒಂದು ನಮ್ಮ ಲಂಗ್ಸ್ ಕೆಪ್ಯಾಸಿಟಿ ಹೆಚ್ಚು ಪಡಿಸಲಿಕ್ಕೆ ಈ ಪ್ರಾಣಾಯಾಮ, ಮತ್ತು ಯಾವುದೇ ಅಡ್ಡ ಪರಿಣಾಮ ಸಲ್ಲ. ಇದು ಸುಖ ಪ್ರಾಣಾಯಾಮ ಪ್ರಕಾರ ಒಂದು, ಬೇರೆ ಬೇರೆ ಹೆಸರಲ್ಲಿ ಹೇಳ್ತಾರೆ. ಇದು ಸರಳ ವಿಧಾನ ಬಂಧುಗಳೇ. ಇನ್ನೀಗ ಭ್ರಾಮರಿ ಪ್ರಾಣಾಯಾಮ ನೋಡೋಣ. ಬಿ ಬ್ರೆತ್ ಪ್ರಾಣಾಯಾಮ ಷಣ್ಮುಖಿ ಮುದ್ರೆ ನಾವು ಮಾಡಬೇಕಾಗ್ತದೆ. ಈಗಾಗಲೇ ಇದರ ಬಗ್ಗೆ ಹಿಂದಿನ ಸಂಚಿಕೆಯಲ್ಲಿ ನಾವು ಮಾಹಿತಿ ನೀಡಿದ್ದೀವಿ. ನೋಡಿ, ಕಿರುಬೆರಳು ಈ ನಮ್ಮ ಲಿಪ್ಸ್ ಕೆಳಗಡೆ, ಆಮೇಲೆ ಉಂಗುರ ಬೆರಳು ಮೂಗಿನ ಕೆಳಗಡೆ, ಮಧ್ಯದ ಬೆರಳು ಶನಿಗ್ರಹ ಆಕಾಶ ತತ್ವ ಮೂಗಿನ ಮೃದುವಾಗಿ ಸ್ಪರ್ಶ, ತೋರು ಬೆರಳು ಕಣ್ಣಿಗೆ ಅಂದರೆ ಗಾಳಿ ತತ್ವ, ಆಮೇಲೆ ಹೆಬ್ಬೆರಳು ಪೂರ್ತಿ ಕಿವಿಗೆ ಮುಚ್ಚಬೇಕು. ಇಲ್ಲಿ ಹೃದಯದ ಆರೋಗ್ಯಕ್ಕೆ, ಶ್ವಾಸಕೋಶದ ಸಾಮರ್ಥ್ಯ ಹೆಚ್ಚಾಗಲಿಕ್ಕೆ, ಬಿ ಪಿ ನಾರ್ಮಲ್ ಆಗಲಿಕ್ಕೆ ಬಹಳ ಪರಿಣಾಮಕಾರಿ. ಈ ಕಿವಿ ಪೂರ್ತಿ ಮುಚ್ಚಿ ಉಸಿರನ್ನು ತೆಕ್ಕೊಂಡು ಜೇನುಹುಳದ ಶಬ್ದ, ದುಂಬಿಯ ಸೌಂಡ್ ಬರಬೇಕು. ಈ ರೀತಿಯ ಹಮ್ಮಿಂಗ್ ಸೌಂಡ್ ಬರಬೇಕಾಗ್ತದೆ ಬಂಧುಗಳೇ. ಭ್ರಾಮರಿ ಬಿ ಬ್ರೆತ್ ಪ್ರಾಣಾಯಾಮ ಹೃದಯದ ಆರೋಗ್ಯಕ್ಕೆ, ನಿದ್ರಾಹೀನತೆಗೆ, ವಿದ್ಯಾರ್ಥಿಗಳ ಏಕಾಗ್ರತೆಗೆ, ಹೆಚ್ಚಿನ ರಕ್ತದ ಒತ್ತಡ ನಿಯಂತ್ರಣಕ್ಕೆ ಈ ಭ್ರಾಮರಿ ಪ್ರಾಣಾಯಾಮ ಬಹಳ ಪರಿಣಾಮಕಾರಿ. ಆದರೆ ಇದನ್ನು ಒಮ್ಮೆ ಸರಿಯಾಗಿ ಆ ಷಣ್ಮುಖಿ ಮುದ್ರೆ ಮಾಡಿದೋಣ. ಯಾಕಂದರೆ ಇಲ್ಲಿ ಎಲ್ಲ ಬೆರಳುಗಳು ಚೇತನದಾಯಕ. ನಾವು ಎಲ್ಲ ಬೆರಳುಗಳು ನಮ್ಮ ಮುಖಕ್ಕೆ ಸ್ಪರ್ಶಿದಾಗ ಅಲ್ಲಿಯ ಎಲ್ಲ ಎನರ್ಜಿಗಳು ಒಳಗಡೆ ಪಾಸ್ ಆಗ್ತಾ ಇದೆ, ಟಚ್ಚಿಂಗ್ ಥೆರಪೀಸ್ ಆಗ್ತದೆ. ಮತ್ತು ಇಲ್ಲಿ ಕಿವಿ ಪೂರ್ತಿ ಹೆಬ್ಬೆರಳಿನಲ್ಲಿ ನಾವು ಈ ರೀತಿ ಪೂರ್ತಿ ಕಿವಿಯ ಒಳಗೆ ಕೊಂಡೋಗಿ ಮುಚ್ಚಿದಾಗ ಅವಾಗೇನಾಗ್ತದೆ ಅಂದರೆ ಅಲ್ಲಿ ಒಂದು ವೈಬ್ರೇಟ್ ಸೌಂಡ್ ಸ್ಟಾರ್ಟ್ ಆಗ್ತದೆ, ಬಿ ಬ್ರೆತ್ ಸೌಂಡ್. ಆವಾಗ ಮಿದುಳಿನ ಜೀವಕೋಶಗಳ ಪುನಶ್ಚೇತಕ್ಕೆ, ನ್ಯೂರಾನ್ ಆ್ಯಕ್ಟಿವೇಟ್ ಆಗಲಿಕ್ಕೆ, ಕೂಡ ಚುರುಕಾಗಲಿಕ್ಕೆ ಒಂದು 3 ಬಾರಿ 6 ಬಾರಿ 9 ಬಾರಿ ಸಾಕು. ಈ ಭ್ರಮರಿ ಇದನ್ನು ಮುಂಜಾನೆ ಮತ್ತು ರಾತ್ರಿ ಮಾಡಿ ಹೇಳ್ತಾರೆ. ಯಾಕೆಂದರೆ ಮುಂಜಾನೆ ಆದರೆ ಪ್ರಶಾಂತವಾದ ವಾತಾವರಣ, ಯಾವುದೇ ರೀತಿಯ ಪರಿಸರ ಶಬ್ದ ಇರೋದಿಲ್ಲ, ರಾತ್ರಿ ಸಹ ಆಗಿರ್ತದೆ ಆ ಹೊತ್ತಲ್ಲಿ ಒಳ್ಳೆ. ಅಲ್ಲಿ ಮುಂಜಾನೆ ಬಹಳ ಪ್ರಾಮುಖ್ಯ ಬಂಧುಗಳೇ. ಭ್ರಮರಿ ಪ್ರಾಣಾಯಾಮ, ಇದಿಷ್ಟು ಪ್ರಾಣಾಯಾಮದ ಬಗ್ಗೆಯ ಮಾಹಿತಿಗಳು ಬಂಧುಗಳೇ. ಈಗ ಮುದ್ರಾ ಯೋಗದ ಬಗ್ಗೆಯ ಒಂದಿಷ್ಟು ಸಂಕ್ಷಿಪ್ತ ಮಾಹಿತಿ ಪಡೆಯೋಣ. ನೇರವಾಗಿ ಒತ್ತಡ ನಿಯಂತ್ರಣಕ್ಕೆ, ಸ್ಟ್ರೆಸ್ ಆಗ್ತದೆ, ಟೆನ್ಷನ್ ಆಗ್ತದೆ, ತುಂಬ ಮಂದಿ ಮಾತಾಡ್ತಾ ಮಧ್ಯೆ ಮಧ್ಯೆ ಹೇಳ್ತಾ ಇರ್ತಾರೆ ಟೆನ್ಷನ್ ಆಗ್ತದೆ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅಂಥೇಳಿ, ಅವಾಗ ಅವರು ನಿತ್ಯ ಮುದ್ರೆ ಮಾಡ್ತಾ ಇದ್ರು ಒಳ್ಳೆಯದು. ಬಿಡುವಿನ ವೇಳೆಯಲ್ಲಿ ಪ್ರಾಣ ಮುದ್ರೆ 10 ನಿಮಿಷ, ಮಂತ್ರ ಓಂ ಹಿರಣ್ಯ ಗರ್ಭಾಯ ನಮಃ, ಓಂ ಹಿರಣ್ಯ ಗರ್ಭಾಯ ನಮಃ ಅಂತ ಹೇಳಬೇಕು. ಆಮೇಲೆ
ಯಾರಿಗೆ ಸ್ಟ್ರೆಸ್ ಆಗ್ತದೆ ಒತ್ತಡ ಆಗ್ತದೆ ಜ್ಞಾನ ಸರಸ್ವತಿ ಮುಂದೆ ತೋರು ಬೆರಳು ಮತ್ತೆ ಹೆಬ್ಬೆಣೆ ತುದಿ ಇದು ಹೇಗೆ ಕೆಲಸ ನಿರ್ವಹಣೆ ಮಾಡುತ್ತೆ ಅಂದ್ರೆ ಇದು ವಾಯು ತತ್ವ ಗುರುಗ್ರಹ ಇದು ಶುಕ್ರ ಗ್ರಹ ಅಗ್ನಿ ತತ್ವ ಅಗ್ನಿ ಮತ್ತೆ ವಾಯು ಸ್ಪರ್ಶಿದಾಗ ಸಮತೋಲನ ಇಲ್ಲಿ ನಮ್ಮ ಮಿದುಳಿಗೆ ಅದರ ಸ್ಪಂದನೆ ಟಚಿಂಗ್ ಆಗಿ ಬ್ಯಾಕ್ ಇದರದ್ದೆಲ್ಲ ಸರಿಯಾಗಿ ಅದರ ಸರಿಯಾಗಿ ಆ ವರ್ಕೌಟ್ ಎಲ್ಲ ಆಗಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ ಬಂದು ಹೇಳಿ ಹಾಗೆ ಮಿದುಳಿನ ಜೀವಕೋಶಗಳ ಪುನಶ್ಚೇತಕ್ಕೂ ಸಹಕಾರಿ ಆಗ್ತದೆ ಈ ರೀತಿಯ ಮುದ್ದೆ ಧಾರಣೆ ಮಾಡಿಕೊಂಡು ಐಂ ಹ್ರೀಂ ಓಂ ಸರಸ್ವತೈ ನಮಃ ಐಂ ಹ್ರೀಂ ಓಂ ಸರಸ್ವತೈ ನಮಃ ಅಂತೇಳಿ ಮಂತ್ರ ಪಠಿಸಬೇಕು ಈ ಪದೇ ಪದೇ ಒತ್ತಡಕ್ಕೆ ಒಳಗಾಗುವರು ಈ ಮುದ್ರೆಯನ್ನು ಒಂದು 20-40 ನಿಮಿಷ ಮಾಡಬೇಕು ಈಗ ಜ್ಞಾನ ಸರಸ್ವತಿ ಮುದ್ರೆ ಅರಾಳ ಮುದ್ರೆ ಚಿನ್ಮುದ್ರೆ ಅಂತ ಬೇರೆ ಬೇರೆ ರೀತಿಯ ಹೆಸರುಗಳಿವೆ ಬಂಧುಗಳೇ ಹಾಗೆ ಟೆನ್ಷನ್ ಕಮ್ಮಿ ಆಗಿವರು ಹಾಕಿನಿ ಮುದ್ರೆ ಇದಕ್ಕೆ ಒಂದು ವಿಶೇಷ ಮಂತ್ರ ಇದೆ ಬಹಳ ಸಣ್ಣ ಲಘು ಮಂತ್ರ ಯಾಕೆಂದರೆ ಫಾರ್ಗೊಟನ್ಸ್ ಮರ್ತೋಗ್ತದೆ ಪೋಸ್ಟ್ಪೋನ್ ನೇಚರ್ ನಾಳೆ ಮಾಡೋಣ ಹೋಮ್ವರ್ಕ್ ನಾಳೆ ಮಾಡೋಣ ಅಥವಾ ನಾಳೆ ಕ್ಲಾಸಿಗೆ ಹೋಗೋಣ ಹೀಗೆಲ್ಲ ಹೇಳ್ತಾರಲ್ಲ ಪೋಸ್ಟ್ಪೋನ್ ನೇಚರಿಗೆ ಹಾಕಿನಿ ಮುದ್ದೆಯಲ್ಲಿ ಈಗೊಂದು ಮಂತ್ರ ಹೇಳ್ತಾರೆ ಹಿಂದಿನ ಕಾಲದಲ್ಲಿ ಗುರುಕುಲ ಪದ್ಧತಿಯಲ್ಲಿ ಗುರುಗಳು ಶಿಷ್ಯರಿಗೆ ಹೇಳಿಕೊಡ್ತಾ ಇದ್ರು ಯಾಕೆಂದರೆ ಪಾಠ ಮಾಡುವಾಗ ಕೆಲವು ಶಿಷ್ಯರು ಆ ಕಡೆ ಈ ಕಡೆ ಸುಮ್ಮನೆ ಆ ಕಡೆ ಈ ಕಡೆ ನೋಡು ಮೈಂಡ್ ಡೈವರ್ಟ್ ಮಾಡೋದು ಗೊತ್ತಾಗ್ತಾ ಇಲ್ಲ ಅಂದರೆ ಫೋಕಸ್ ಇಲ್ಲ ಅಟೆನ್ಷನ್ ಇಲ್ಲ ಅದಕ್ಕೆ ಹಾಕಿನ ಮುದ್ದೆ ಧಾರಣೆ ಮಾಡಿ ಓಂ ಐಂ ಓಂ ಓಂ ಐಂ ಓಂ ಓಂ ಐಂ ಓಂ ಅಂತೇಳಿ ಟೆನ್ಷನ್ನು ಕಮ್ಮಿ ಆಗ್ತದೆ ಮತ್ತು ಅಲ್ಲಿ ಫೋಕಸ್ ಆಗ್ತದೆ ಏನು ಗುರುಗಳು ಪಾಠ ಮಾಡುವಾಗ ಒಂದೇ ಕಡೆ ನಾವು ನೋಡಲಿಕ್ಕೆ ಹೇಳಿದ್ದು ಒಳಗಡೆ ಕೇಳಲಿಕ್ಕೆ ಅಥವಾ ಹೋಗಲಿಕ್ಕೆ ಎಲ್ಲ ಈ ಮುದ್ರೆ ಬಹಳ ಸಹಕಾರಿ 108 ಬಾರಿ ಒಂದು 10 ನಿಮಿಷ ಗುರುಗಳು ಹಿಂದೆ ಕಾಲದ ಗುರುಕುಲ ಪದ್ಧತಿಯಲ್ಲಿ ಈ ಒಂದು ಮುದ್ರೆ ಮೂಲಕ ಶಿಕ್ಷೆ ಕೊಡ್ತಾ ಇದ್ರೆ ಅಂದರೆ ಈ ರೀತಿ ಒಂದು ಕೂತ್ಕೊಂಡು ಒಂದು 50 ಬಾರಿಯ ಅಥವಾ 108 ಬಾರಿಯ ಅಥವಾ 500 ಬಾರಿ ಎಲ್ಲ ಮಾಡಿಸ್ತಾ ಇದ್ದೆ ಆಗ ವಿದ್ಯಾರ್ಥಿಗೆ ಸಹಜವಾಗಿ ಫೋಕಸ್ ಅಟೆನ್ಷನ್ ಒಂದೇ ಕಡೆ ಗಮನ ಇಲ್ಲರೆ ಯಾವಾಗಲೂ ನಾಳೆ ಮಾಡೋಣ ಒಂಥರ ಉದಾಸೀನ ಎಲ್ಲ ಹೋಗ್ಲಿಕ್ಕೆ ಒಳ್ಳೆ ಮತ್ತು ಎಲ್ಲ ಎನರ್ಜಿ ಸಹ ಪಾಸ್ ಆಗ್ತದೆ ಬಂಧುಗಳೇ ಇದಿಷ್ಟು ಮುದ್ರಾ ಯೋಗದ ಸಂಕ್ಷಿಪ್ತ ಮಾಹಿತಿಗಳು ಟೆನ್ಷನ್ ಕಮ್ಮಿ ಆಗಲಿಕ್ಕೆ ಪ್ರಾಣ ಮುದ್ರೆ 10 ನಿಮಿಷ ಇನ್ನೊಮ್ಮೆ ನೋಡೋಣ ಚಿನ್ ಮುದ್ರೆ 10-40 ನಿಮಿಷ ಹಾಕಿನಿ ಮುದ್ರೆ ಮಂತ್ರ ಓಂ ಐಂ ಓಂ 108 ಬಾರಿ ಒಂದು 10 ನಿಮಿಷ ಸಾಕು ಇದಿಷ್ಟು ಸಂಕ್ಷಿಪ್ತ ಮಾಹಿತಿಗಳು ಈ ಮುದ್ರಾ ಯೋಗದಲ್ಲಿ ಬಂಧುಗಳೇ ಕೇಶವ ಸ್ಮೃತಿ ಸಂವರ್ಧನಾ ಸಮಿತಿ ಹಾಗೂ ನಮ್ಮ ಟಿವಿ ನಮ್ಮ ಟಿವಿಯ ಒಂದು ಸಹಯೋಗದಿಂದ ನಡೆಯುವಂತಹ ಆರೋಗ್ಯಕ್ಕಾಗಿ ಯೋಗದ ಈ ಒಂದು ಸಂಚಿಕೆಯ ಮಾಲಿಕೆಯನ್ನು ನಾವು ಇವಾಗ ಸಮಾಪನಗೊಳಿಸ್ತಾ ಇದ್ದೇವೆ ಇದೀಗ ಶಾಂತಿ ಮಂತ್ರದೊಂದಿಗೆ ಸಮಾಪನ ಮಾಡೋಣ ಓಂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಓಂ ಶಾಂತಿ 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 ವಂದನೆಗಳು ಧನ್ಯವಾದಗಳು